ಇನ್ನು ದೇಶಾದ್ಯಂತ 71ನೇ ವರ್ಷದ ಗಣರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿದ್ದು, ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಪಾಲಿಕೆ ವತಿಯಿಂದ ಗಣರಾಜ್ಯೋತ್ಸವ ಆಚರಣೆ ಮಾಡಲಾಗಿದೆ. ಪಾಲಿಕೆ ಮೇಯರ್ ತಸ್ಲೀಂ ಧ್ವಜಾರೋಹಣ ನೆರವೇರಿಸಿ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದ್ದಾರೆ. ಇನ್ನು ಗಣರಾಜ್ಯೋತ್ಸವ ಆಚರಣೆಯಲ್ಲಿ ಪಾಲಿಕೆ ಉಪಮೇಯರ್ ಸಿ ಶ್ರೀಧರ್, ಪಾಲಿಕೆ ಆಯುಕ್ತ ಗುರುದತ್ ಹೆಗಡೆ ಸೇರಿದಂತೆ ವಿವಿಧ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಸ್ವಾತಂತ್ರ್ಯದ ನಂತರ ಯಾವುದೇ ಆಡಳಿತ ವ್ಯವಸ್ಥೆ ಇಲ್ಲದೆ ಹಂಚಿ ಹೋಗಿದ್ದ ರಾಷ್ಟ್ರವನ್ನು ಒಂದುಗೂಡಿಸಿ ಅಖಂಡ ಭಾರತ ರಾಷ್ಟ್ರವನ್ನಾಗಿ ರೂಪಿಸಿ ವಿಶ್ವದ ಎಲ್ಲ ರಾಷ್ಟ್ರಗಳಂತೆಯೇ ಸ್ವಾತಂತ್ರ್ಯ ಆಡಳಿತವನ್ನು ಹೊಂದಿ ಅರ್ಥವ್ಯವಸ್ಥೆ ತನ್ನದೇ ಆದ ಅಸ್ತಿತ್ವ ಪಡೆದು ವಿಶ್ವದ ಇತರೆ ರಾಷ್ಟ್ರಗಳೊಂದಿಗೆ ಭಾರತ ರಾಷ್ಟ್ರವು ತನ್ನ ಐಕ್ಯತೆಯನ್ನು ಸಾರಿದಂತಹ ಶುಭ ದಿನವೇ ಈ ಗಣರಾಜ್ಯೋತ್ಸವ ಎಂದರೆ ತಪ್ಪಲ. ಸಾವರೇನ್ ಸೋಷಿಯಲಿಸ್ಟ್ ಸೆಕ್ಯುಲರ್ ರಿಪಬ್ಲಿಕ್ ಆಗಿ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಗಿ ಒಂದು ನಿರೂಪಿಸ್ತಾ ಇದೆ. ಆ ಅಂಶಗಳನ್ನು ನಾವು ನಮ್ಮ ಕಾರ್ಯದಲ್ಲಿ ಸಹಿತ ನಾವು ಬಳಸ್ಕೊಳ್ಬೇಕು. ಸಂವಿಧಾನ ಕೇವಲ ಮಾತುಗಳಲ್ಲ, ಸಂವಿಧಾನವು ನಮ್ಮ ಕಾರ್ಯದಲ್ಲಿ ಬರಬೇಕು. ಅದರಲ್ಲೂ ಸರ್ಕಾರಿ ನೌಕರರಾದ ನಮಗೆ ಅತಿ ಮುಖ್ಯವಾಗಿ ಅನ್ವಯಿಸುವುದು ಸಮಾನತೆ ಹಾಗೂ ನ್ಯಾಯ, ಸಾಮಾಜಿಕ ನ್ಯಾಯ ಆಚರಿಸ್ತಾ ಇದ್ದೀವಿ. ಈ ಒಂದು ಸುಸಂದರ್ಭದಲ್ಲಿ ತಮ್ಮೆಲ್ಲರಿಗೂ 71ನೇ ಗಣರಾಜ್ಯೋತ್ಸವ ಭಾರತ ಸಂವಿಧಾನ ಜಾರಿಗೆ ಬಂದ ಸುದಿನ ಇವತ್ತು ಗಣರಾಜ್ಯೋತ್ಸವ ದಿನ. ಗಣರಾಜ್ಯ ಅಂತ ನಮ್ಮ ಇಡೀ ದೇಶ ಪರಿಗಣನೆಯಾದ ದಿನ. ಈ ಕಾರಣಕ್ಕಾಗಿಯೇ ಇವತ್ತು ಎಲ್ಲೆಡೆ ಅಂದರೆ ದೇಶಾದ್ಯಂತ ಗಣರಾಜ್ಯೋತ್ಸವವನ್ನು ಬಹಳ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗುತ್ತೆ. ಅದೇ ರೀತಿ ಮೈಸೂರು ಪಾಲಿಕೆ ವತಿಯಿಂದಲೂ ಕೂಡ ಇವತ್ತು ಗಣರಾಜ್ಯೋತ್ಸವ ಆಚರಣೆ ಮಾಡಲಾಗಿದೆ. ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಮೈಸೂರು ಮಹಾನಗರ ಪಾಲಿಕೆ ನೂತನ ಮೇಯರ್ ತಸ್ಲೀಂ, ಉಪಮೇಯರ್ ಸಿ ಶ್ರೀಧರ್, ಪಾಲಿಕೆ ಆಯುಕ್ತ ಗುರುದತ್ ಹೆಗಡೆ ಸೇರಿದಂತೆ ಹಲವರು ಭಾಗಿಯಾಗಿದ್ದರು.